ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಸ್ಪೆಷಲಿ ಬೆಂಗಳೂರು ಮಂದಿ ಬೆಳಬೆಳಗ್ಗೆ ಹೇಳ್ತಿರ್ಬೇಕಾರೆ ಎಂಥ ಚಳಿ ಅಂತ, ಎಲ್ಲೋ ಮಳೆ ಬಂದಿತ್ತಲ್ವಾ ಅಂತ ಇವಾಗ ಎದ್ದೊಳ್ತಿರೋ ಯೋಚನೆ ಮಾಡ್ತಿರ್ತಾರೆ. ಇಡೀ ರಾತ್ರಿ ಕಾಡ್ಬಿಟ್ಟಿದೆ ಬೆಂಗಳೂರಿಗರಿಗೆ ಮಳೆ. ಬೆಂಗಳೂರಲ್ಲಿ ಮತ್ತೆ ಮಳೆ ಶುರು. ಅಹೋರಾತ್ರಿ ಮಳೆಯದ್ದೇ ಅಬ್ಬರ. ಶಾಕಿಂಗ್ ಮಳೆಗೆ ರಾಜಧಾನಿ ತತ್ತರವಾಗೋಗಿದೆ. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಬೆಳ್ಳಂ ಬೆಳಗ್ಗೆ ಮೆಗಾ ಫಾಲೋಅಪ್, ಬೆಂಗಳೂರು ಮಳೆ. ಒಂದು ಬ್ರೇಕ್ನ ನಂತರ ಬೆಂಗಳೂರಿನಲ್ಲಿ ಮತ್ತೆ ಮಳೆ ಮಳೆ ಶುರುವಾಯಿತು. ತಡರಾತ್ರಿಯಿಂದ ಸುರಿತಾನೆ ಇದೆ ಇದೇ ಮಳೆ. ರಾಜಧಾನಿಯಲ್ಲಿ ಮಳೆ ಮಳೆ ಮಳೆ. ಬ್ರೇಕಿಂಗ್ ನ್ಯೂಸ್. ನಾವು ಚಾನಲ್ನಲ್ಲಿ ಬ್ರೇಕ್ ತಗೋತೀವಲ್ಲ ಹಂಗೆ, ಒಂದಿನ ಒಂದೂವರೆ ದಿನ ಒಂದು ಬ್ರೇಕ್ ತಗೊಂಡಿತ್ತು ಮಳೆ, ಇದೀಗ ಮತ್ತೆ ಕಾಡ್ತು. ನಿನ್ನೆ ತಡರಾತ್ರಿಯಿಂದ ಇಲ್ಲಿ ತನಕ, ಈಗ ಮಾತಾಡ್ತಿರೋ ತನಕನೂ ಕೂಡ ಹಲವಾರು ಕಡೆ ಜಡಿ ಜಡಿ ಮಳೆ ಬೀಳ್ತಾನೆ ಇದೆ. ಬೆಂಗಳೂರಲ್ಲಿ ಬಿಟ್ಟು ಬಿಡದೆ ಬರ್ತಾ ಇದೆ ಮಳೆ. ಒಂದು ಪ್ರದೇಶದಲ್ಲಿ ಹೆಚ್ಚು ಮಳೆ, ಮಗದೊಂದು ಪ್ರದೇಶದಲ್ಲಿ ಜಿಟಿ ಜಿಟಿ ಮಳೆ. ಸಾಮಾನ್ಯವಾಗಿ ಬ್ಯಾಂಕ್ ಕಾಲೋನಿ, ಹೊಸಕೆರೆಹಳ್ಳಿ, ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಜೋರು ಮಳೆ. ಯಶವಂತಪುರ ಕಡೆಗೆ ಹೋಗಿ ಅಯ್ಯೋ ಒಂದು ಸ್ವಲ್ಪ ಮಳೆ ಬಂತಲ್ವ ಅಂತ ಅವ್ರಿಗೆ ಅನಿಸ್ತಾ ಇರುತ್ತೆ. ಹಾಗೆ ಮಳೆ ಇಲ್ಲ ಅಂತ ಬಂದವರಿಗೆ ಮಳೆ ಶಾಕ್. ಕೆಲ ಪ್ರದೇಶಗಳಲ್ಲಿ ಜೋರಾಗಿ ಬರ್ತಾ ಇದ್ದರೆ, ಕೆಲ ಪ್ರದೇಶಗಳಲ್ಲಿ ಮಳೆ ಜಿಟಿ ಜಿಟಿಯಾಗಿ ಬಂದಿದೆ. ಇನ್ನು ಕೆಲವು ಕಡೆ ತುಂತುರು ಮಳೆ ಬಂದಿದೆ. ಈಗಲೂ ಕೂಡ ಈ ಕ್ಷಣ ಬೆಂಗಳೂರಿನ ಹಲವು ಕಡೆ ಜೋರು ಮಳೆ ಕೂಡ ಬರ್ತಾ ಇದೆ. ಹಲವಾರು ಕಡೆ ಈಗಲೂ ಜಟಿ ಜಟಿ ಮಳೆ ಕಾಡ್ತಾನೆ ಇದೆ. ಕೆಲವು ಪ್ರದೇಶಗಳಲ್ಲಿ ಒಂದಷ್ಟು ಬ್ರೇಕ್ ಮತ್ತೆ ಶುರುವಾಗುತ್ತೆ. ನೀವು ನೋಡ್ತಿರುವಂತಹ ಬೆಳವಣಿಗೆ ಬಲಭಾಗದಲ್ಲಿ, ಇದು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್. ಅಲ್ಲೂ ಕೂಡ ಮಳೆ ಬರ್ತಾ ಇದೆ. ನಮ್ಮ ಕ್ಯಾಮ್ರಾ ಎಲ್ಲೆಲ್ಲೋಯ್ತೋ ಅವ್ರು ಎಲ್ಲ ಕಡೆ ಜೋಡಿ ರಸ್ತೆ, ಅಲ್ಲೂ ಕೂಡ ಮಳೆ. ಎಲ್ಲ ಭಾಗದಲ್ಲೂ ಕೂಡ ಮಳೆ ಮಳೆ ಮಳೆ. ಎಷ್ಟು ಜೋರಾಗಿ ಬರ್ತಾ ಇರ್ಬೋದು ಹರೀಶ್ ನಾಗರಾಜು ಅಂದರೆ, ಕಾರಿನ ವೈಪರ್ಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ, ಇಲ್ಲಿ ಜೋರು ಮಳೆಪ್ಪ ಇದು, ಈ ಜಾಗ ಜೋರು ಮಳೆ. ಕಾರಿನ ವೈಪರ್ ಜೋರಾಗಿ ಓಡಾಡ್ತಾ ಇದ್ರೆ ಹಾಂ ಇಲ್ಲಿ ಜೋರು ಮಳೆ ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ನಿಧಾನಕ್ಕೆ ಓಡಾಡ್ತಾ ಇದ್ರೆ ನೋಡೋರಿಗೆ ಪರವಾಗಿಲ್ಲ, ಇಲ್ಲೊಂದು ಸ್ವಲ್ಪ ಕಡಿಮೆ ಅಂತ. ಸೊ ಹಾಗಾಗಿ ಇಡೀ ರಾಜಧಾನಿಯ ತುಂಬೆಲ್ಲ ಮಳೆ ಮಳೆ ಮಳೆ. ಕೆಲವು ಕಡೆ ಎಲ್ಲ ದಕ್ಷಿಣ ಭಾಗದಲ್ಲಿ ಗಮನಿಸಿದ್ರೆ ನಾಯಂಡಹಳ್ಳಿ, ಈ ಭಾಗದಲ್ಲೆಲ್ಲ ಹೊಸಕೆರೆಹಳ್ಳಿ ಅಥವಾ ಕತ್ತಿರಿಗುಪ್ಪೆ, ಹನುಮಂತ ನಗರ, ಗಾಂಧಿ ಬಜಾರು, ಇಲ್ಲೆಲ್ಲ ಜೋರು ಮಳೆ ಆಗಿದೆ. ಇದರ ಮುಂದುವರೆದ ಭಾಗ ಏನಪ್ಪ ಅಂದರೆ, ಬೆಂಗಳೂರು ಮಳೆಗೆ ಬೆಂಗಳೂರಿಗರು ಪರದಾಡ್ತಿದ್ದಾರೆ. ಮಳೆಯಲ್ಲಿ ಕೆಲಸಕ್ಕೆ ಹೋಗೋದಕ್ಕೆ ಬೆಳ್ಳಂ ಬೆಳಗ್ಗೆ ಯಾರ್ಯಾರು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಯಾಕೆಂದರೆ ಸೋಮವಾರ ಬೆಳಗ್ಗಿನ ಎಲ್ಲರೂ ಕೂಡ ರೆಡಿ ಆಗ್ತಿರ್ತಾರೆ, ಅವ್ರಿಗೆ ತೊಂದರೆ ಆಗ್ತಿದೆ. ದ್ವಿಚಕ್ರ ವಾಹನ ಸವಾರರು ಸಂಕಷ್ಟ ಪಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಕಾರ್ ಇರೋರು ಓಕೆ, ಬೆಳಗ್ಗೆ ಪ್ಲ್ಯಾನ್ ಮಾಡಿ ಟೂ ವೀಲರ್ನ ಪಕ್ಕಕ್ಕಿಟ್ಟು ಕಾರ್ ತೊಗೊಂಡು ಹೊರಟ್ಬಿಡ್ತಾರೆ. ಬಟ್ ಟೂ ವೀಲರು ಸೈಕಲನ್ನು ಹೋಗೋರು, ಬೆಳಬೆಳಗ್ಗೆ ವ್ಯಾಪಾರ ಮಾಡೋರು ಅಥವಾ ಕೆಲಸಗಳಿಗೆ ಹೋಗೋರು, ಇವರೆಲ್ಲ ತುಂಬ ಒದ್ದಾಡ್ತಿದ್ದಾರೆ. ಸೈಕಲ್ ದ್ವಿಚಕ್ರ ವಾಹನ ಸವಾರರಿಗೆ ಸಂಕಷ್ಟ. ಬೀದಿ ಬದಿ ವ್ಯಾಪಾರ, ತರಕಾರಿ ವ್ಯಾಪಾರ, ತುಂಬ ಜನ ಬೆಳಬೆಳಗ್ಗೆ ಎದ್ದು ಅದನ್ನು ತೊಗೊಂಬರೋ ರೂಢಿ ಇರುತ್ತೆ. ಮಾರಾಟ ತುಂಬ ಚೆನ್ನಾಗೋಗುತ್ತೆ. 6 ಗಂಟೆಯಿಂದ 8 ಗಂಟೆ ಒಳಗೆ ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಎಲ್ಲ ಕಡೆ ಕೂಡ. ಸೊ ಹಾಗಾಗಿ ಈಗ ಅವ್ರಿಗೆಲ್ಲರಿಗೂ ಕೂಡ ತೊಂದರೆ. ರಸ್ತೆಗಳಲ್ಲಿ ನೀರು ನಿಂತಿದೆ, ವ್ಯಾಪಾರ ಮಾಡೋಕ್ಕಾಗಲ್ಲ. ಜೊತೆಗೆ ಬೆಂಗಳೂರಿನಲ್ಲಿ ಭಾಳ ಪ್ರಾಬ್ಲಮ್ಮು ಕಸ ವಿಲೇವಾರಿ ಮಾಡೋದು. ಕಸ ಮಳೆ ನೀರು ಸೇರ್ಕೊಂಬಿಟ್ರೆ ಮುಗೀತು ಕತೆ, ಬೆಂಗಳೂರಿಗರಿಗೆ ತೊಂದರೆ. ಅಷ್ಟಕ್ಕೆ ನಿಲ್ಲಲ್ಲ ಅದು. ಅದಾದಮೇಲೆ ಸೂರ್ಯ ಬಂದು 9-10 ಗಂಟೆ ಆದಮೇಲೆ ಇದೆಲ್ಲ ಕೊಳೆಯೋಕ್ಕೆ ಶುರುವಾಗುತ್ತೆ. ಆಗ ಕ್ರಿಮಿಕೀಟಗಳು ಬರೋಕ್ಕೆ ಶುರುವಾಗುತ್ತೆ. ಇನ್ನು ಹೇಳಬೇಕಾಗಿಲ್ಲ ಬೇರೆ ಬೇರೆ ಏನೇನಾಗುತ್ತೆ ಅಂತ. ಇನ್ನು ಮಾರ್ನಿಂಗ್ ವಾಕ್ ಅವ್ರಿಗೂ ಕೂಡ ಇವತ್ತು ಒದ್ಕೊ ಮಲ್ಕೊಂಬಿಡೋದು ಅಷ್ಟೇ, ಬೇಡವೇ ಬೇಡ ಅಂತ. ಬೆಳಬೆಳಗ್ಗೆ ಶಟ್ಲ್ ಪ್ಲೇ ಮಾಡೋರು, ಮಾರ್ನಿಂಗ್ ವಾಕ್ ಹೋಗೋರು, ಅವರೆಲ್ಲ ಗ್ರೂಪಲ್ಲಿ ಮೆಸೇಜ್ ಹಾಕ್ಬಿಟ್ಟು ಇವತ್ತೊಂದಿನ ರೆಸ್ಟ್ ಅನ್ನೋ ಥರ ಅವರೆಲ್ಲ ಮನೇಲಿ ಮಲ್ಕೊಂಡಿರ್ತಾರೆ. ಬೆಳಗ್ಗೆ ಆದರೂ ಕೂಡ ಮಳೆ ಬರ್ತಿರೋದ್ರಿಂದ ಎಲ್ಲರಿಗೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಲೆಟ್ ಸಿ ಈ ಕ್ಷಣ ನಿಮಗೆ ಲೈವ್ ತೋರಿಸ್ಬೋಣ ಅಂತ ಎಲ್ಲೆಲ್ಲಿ ಏನೇನಾಗ್ತಿದೆ ಅಂತ. ನನ್ನ ಸಹೋದ್ಯೋಗಿಗಳೆಲ್ಲ ಕೂಡ ಬೆಳ್ಳಂ ಬೆಳಗ್ಗೆ ಓಡಾಡ್ತಾನೆ ಇದ್ದಾರೆ. ಲೆಟ್ಸ್ ಗೋ ಲೈವ್. ಚಾಮರಾಜಪೇಟೆಯಿಂದ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸೌಮ್ಯ. ಚಾಮರಾಜಪೇಟೆ ಯಾವ ಭಾಗದಲ್ಲಿದ್ದೀರಿ? ಮಳೆ ಅವಾಂತರಗಳು ಏನೇನಾಗ್ತಾ ಇದೆ? ಜನಕ್ಕೆ ರೊಟೀನ್ ವರ್ಕಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಬೆಂಗಳೂರಿಗರಿಗೆ? ಹ
ಹೌದು ಹರೀಶ್, ಇವತ್ತು ಬೆಳಿಗ್ಗೆಯಿಂದನೇ ಮಳೆ ಶುರು ಆಗಿದೆ. ಕಳೆದ ವಾರ ಕೂಡ ಮಳೆ ಇತ್ತು, ನಡುವಿನಲ್ಲಿ ಒಂದು ಎರಡು ಮೂರು ದಿನ ಮಳೆ ಸ್ವಲ್ಪ ಬಿಡುವು ಕೊಟ್ಟಿತ್ತು. ಸೊ ಇನ್ನು ಮಳೆ ಮುಗೀತು ಅಂತ ಬೆಂಗಳೂರು ಜನ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ರು. ಆದ್ರೆ ಇವತ್ತು ಬೆಳಿಗ್ಗೆನೆ ಮಳೆ ಶುರು ಆಗಿರೋದ್ರಿಂದ ಒಂಥರ ಅನ್ಪ್ರಿಪೇರ್ಡ್ ಅಂತ ಹೇಳ್ಬೋದು. ಜನ ಯಾರು ಕೂಡ ತಯಾರಾಗಿರ್ಲಿಲ್ಲ. ನಿನ್ನೆ ಅಷ್ಟೇ ವೀಕೆಂಡ್ ಮುಗಿಸಿ ಏನು ಆರಾಮಾಗಿದ್ರು. ಸೋಮವಾರ ಬೆಳಿಗ್ಗೆ ಎಲ್ಲರೂ ಕಚೇರಿಗೆ ಹೊರಡೋದಕ್ಕೆ ಅಂತ ರೆಡಿ ಆಗೋತ್ತಿಗೆ ಮಳೆ ರಾಯ ಈ ರೀತಿ ಒಕ್ಕರ್ಸ್ಕೊಂಡಿರುವಂತದ್ದು. ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ. ನಾವೀಗ ಚಾಮರಾಜಪೇಟೆ ನಡುಭಾಗದಲ್ಲಿ ಇದೀವಿ. ನೀವು ನೋಡ್ಬೋದು ರೋಡಲ್ಲೆಲ್ಲ ನೀರು ನಿಂತ್ಕೊಂಡಿದೆ. ಅಂದ್ರೆ ಬೆಳಿಗ್ಗೆ ಸುಮಾರು ಒಂದು 4:30-5 ಗಂಟೆಗೆ ಶುರು ಆಗಿರೋ ಮಳೆ ಜೋರಾಗಿ ಒಂದ್ಸಲ ಬರುತ್ತೆ, ಮತ್ತೆ ಒಂದ್ ಸ್ವಲ್ಪ ಹೊತ್ತು ನಿಲ್ಲುತ್ತೆ, ಮತ್ತೆ ಬರುತ್ತೆ. ಈ ರೀತಿ ಬಿಟ್ಟು ಬಿಟ್ಟು ಬರ್ತಾ ಇದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರೋದ್ರಿಂದ ಮಳೆ ಇಲ್ಲಿ ಬರುತ್ತೆ ಅನ್ನೋದನ್ನ ಹವಾಮಾನ ಇಲಾಖೆ ಆಲ್ರೆಡಿ ಹೇಳಿತ್ತು. ಅದು ಇನ್ನು ಈ ತಿಂಗಳ 22ನೇ ತಾರೀಕುವರೆಗೂ ಕೂಡ ರಾಜ್ಯದ ನಾನಾ ಕಡೆ ಮಳೆ ಇರುತ್ತೆ ಅಂತ. ಸೊ ಒಂದು ಪ್ರದೇಶದಲ್ಲಿ ಮಳೆ ಬಂದಾಗ ಸಹಜವಾಗಿಯೇ ಅದ್ರ ಇಂಪ್ಯಾಕ್ಟ್ ಇಂದ ಮತ್ತೊಂದು ಕಡೆ ಬರುತ್ತೆ. ಸೊ ಬೆಳಿಗ್ಗೆನೆ ಮಳೆ ಶುರು ಆಗಿರೋದ್ರಿಂದ ಬೆಂಗಳೂರಿನ ಜನ ಇದಕ್ಕೆ ಇನ್ನು ರೆಡಿ ಆಗಿರಲಿಲ್ಲ. ಆ ಒಂದು ಕಾರಣದಿಂದ ಏನು ಛತ್ರಿಗಳು ನಮಗೆ ಜಾಸ್ತಿ ಕಾಣಿಸ್ತಾ ಇಲ್ಲ. ಜನ ಆರಾಮಾಗಿ ಮಾಮೂಲಿ ಆಫೀಸಿಗೆ ಹೋಗೋ ರೀತಿನೇ ಹೊರಟುಬಿಟ್ಟಿದ್ದಾರೆ. ಮಳೆ ಬಂದಾಗ ಎಲ್ಲ ಒಂದು ಕಡೆ ಸೈಡ್ನಲ್ಲಿ ಏನು ಮರೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಫೋರ್ ವೀಲರ್ಸ್ ಅವರು ಓಕೆ, ಅವ್ರ ಪಾಡಿಗೆ ಅವ್ರು ಓಡಾಡ್ತಾ ಇದ್ದಾರೆ. ಬಟ್ ಟೂ ವೀಲರ್ಸ್ ಅವರಿಗೇನೆ ಜಾಸ್ತಿ ಒಂದು ಕಷ್ಟ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಮಳೆ ಜೋರಾಗಿ ಶುರು ಆಗಿದ್ರಿಂದ ಒಂದಷ್ಟು ನಿಧಾನ ಆಯಿತು ಅಂತ ಹೇಳ್ಬೋದು ಜನರ ಒಂದು ದಿನಚರಿ. ಸೊ ಜೊತೆಗೆ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಇರೋದು ರಸ್ತೆಗಳಲ್ಲಿ ಗುಂಡಿಗಳಿರೋದು, ಅಲ್ಲಲ್ಲಿ ನೀರು ನಿಲ್ಲೋದು ಎಲ್ಲ. ಸೊ ನೀರು ನಿಂತಿದೆ ಈಗಲೂ ನೋಡ್ಬೋದು. ಜೊತೆಗೆ ದಟ್ಟವಾಗಿ ಮೋಡ ಕೌದಿದೆ. ಬಹುಶಃ ಇಡೀ ದಿನ ಇವತ್ತು ಮಳೆ ಬರುವಂಥ ಸಾಧ್ಯತೆ ಅಂತೂ ಇದ್ದೇ ಇದೆ ಅಂತ ಕಾಣುತ್ತೆ. ಅದ್ರ ಜೊತೆನಲ್ಲಿ ಬೆಳಿಗ್ಗೆಯಿಂದನೇ ಮಳೆ ಶುರು ಆಗಿರೋದ್ರಿಂದ ಕಚೇರಿಗೆ ಹೋಗೋರಿಗೆ, ವ್ಯಾಪಾರಿಗಳಿಗೆ, ಇವರಿಗೆಲ್ಲಾನು ತುಂಬಾ ದೊಡ್ಡ ಏನು ಸಮಸ್ಯೆ. ಜನ ಓಡಾಡೋರು ಏನಿದ್ದಾರೆ ಒಂದು ಸಣ್ಣ ಪುಟ್ಟ ಕೆಲಸಕ್ಕೆ ಅಂತ ಬೆಳಿಗ್ಗೆ ಹೊತ್ತು ಮನೆಯಿಂದ ಆಚೆ ಹೋಗ್ತಾರೆ, ಹಾಲು ತರೋದಕ್ಕೋ ತರಕಾರಿ ತರೋದಕ್ಕೋ ಅಂತ. ಜೊತೆಗೆ ಬಸ್ನಲ್ಲಿ ಓಡಾಡೋರು ಅವರು ಕೂಡ ಬಸ್ಸಿಂದ ಇಳಿದು ಬಸ್ ಸ್ಟಾಪಿಂದ ತಮ್ಮ ತಮ್ಮ ಕಚೇರಿಗೆ ಅಥವಾ ಎಲ್ಲೆಲ್ಲಿ ಹೋಗಬೇಕು ಅಲ್ಲಿ ಹೋಗುವಂತ ಒಂದು ಕೆಲಸ ಮಾಡ್ತಿರ್ತಾರೆ. ಸೊ ಮಳೆ ಬಂದಿರೋದ್ರಿಂದ ಅವರೆಲ್ಲರಿಗೂ ಕೂಡ ತುಂಬಾ ದೊಡ್ಡ ಸಮಸ್ಯೆ. ಸಮಯ ಬೆಳಗ್ಗೆಯಿಂದ ಹಲವಾರು ಏರಿಯಾಗಳಲ್ಲಿ ನೀವು ಕೂಡ ಓಡಾಡ್ತಿದ್ದೀರಿ. ಎಲ್ಲೂ ಏನೋ ಸಾಮಾನ್ಯ ಬೆಂಗಳೂರಿನ ಎಸ್ಪೆಷಲಿ ಮಳೆ ಬಂದಾಗ ಮರ ಬಿದ್ದೋಗೋದು, ಲೈಟ್ ಕಂಬಗಳು, ಈ ತರದ ಒಂದಷ್ಟು ಅನಾಹುತಗಳು ಆಗ್ಬಿಡುತ್ತೆ. ತಚ್ಚುಡ್ ಆಗದೆ ಇರಲಿ, ಬಟ್ ಆ ತರದ ಯಾವುದು ಸದ್ಯಕ್ಕೆ ಏನು ತೊಂದರೆ ಇಲ್ವಾ? ಸದ್ಯಕ್ಕೆ ಆ ತರದ ಯಾವುದೋ ಒಂದು ವಿಚಾರಗಳ ಗಮನಕ್ಕೆ ಬರ್ತಾ ಇಲ್ಲ ಹರೀಶ್. ಯಾಕೆಂದ್ರೆ ಮಳೆ ಜೊತೆಗೆ ಗಾಳಿ ಜಾಸ್ತಿ ಇದ್ದಾಗ ಮಾತ್ರ ಮರ ಎಲ್ಲ ಬೀಳುವಂಥದ್ದು. ಆದ್ರೆ ಬೆಳಗ್ಗೆಯಿಂದ ಮಳೆ ಶುರು ಆಗಿದೆ. ಇನ್ನು ಕೇವಲ ಒಂದು 2 ಗಂಟೆ ಆಗಿದೆ ಮಳೆ ಶುರು ಆಗಿ. ಬಹುಶಃ ಈ ಮಳೆ ಕಂಟಿನ್ಯೂಸ್ ಆಗಿ ಇವತ್ತು ಇಡೀ ಸುರಿದ್ರೆ ಆಗ ಅನಾಹುತಗಳಾಗುವಂತ ಒಂದು ಸಾಧ್ಯತೆ ಇರುತ್ತೆ. ಜೊತೆಗೆ ಎಲ್ಲಾ ಕಡೆ ರೋಡ್ನ ಅಗ್ದಿದ್ದಾರೆ. ರೋಡ್ನ ಅಗ್ದು ಅಲ್ಲಲ್ಲೇ ಮರಳ್ ರಾಶಿ, ಮಣ್ಣು ರಾಶಿ ಎಲ್ಲ ಹಾಕಿಟ್ಟಿದ್ದಾರೆ. ಮಳೆ ಜಾಸ್ತಿ ಆಗಿ ಬಂದ್ರೆ ಆ ಮಣ್ಣು ಅಥವಾ ಸಿಮೆಂಟ್ ಎಲ್ಲ ಏನ್ ಸೈಡ್ ಅಲ್ಲಿ ಹಾಕಿಟ್ಟಿದ್ದಾರೆ ಅದೆಲ್ಲ ರಸ್ತೆ ಮಧ್ಯಕ್ಕೆ ಬರುತ್ತೆ, ಆಗ ಮತ್ತಷ್ಟು ಸಮಸ್ಯೆ ಆಗುವಂತ ಒಂದು ಸಾಧ್ಯತೆ ಇದೆ. ಸ್ಕಿಡ್ ಆಗ್ಬಿಟ್ರೆ ಬಹಳ ಕಷ್ಟ ಪಡಬೇಕು. ಆಸ್ ಯು ಸೆಡ್, ನಾನು ಬೆಳಗ್ಗೆ ಫೋರ್ಕಾಸ್ಟ್ ನೋಡ್ತಾ ಇದ್ದೆ, ಗಾಳಿ ಅಫ್ಕೋರ್ಸ್ ತುಂಬಾ ಏನು ಜಾಸ್ತಿ ಇಲ್ಲ, 13 km/h ಇದೆ ಬೆಂಗಳೂರು ಸಿಟಿನಲ್ಲಿ, ದಟ್ಸ್ ಓಕೆ. ನನ್ನ ಪ್ರಶ್ನೆ, ನಾಳೆಯಿಂದ ವೆದರ್ ಫೋರ್ಕಾಸ್ಟ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಮಳೆಯ ಜೊತೆ ಥಂಡರ್ ಅಂಡ್ ಲೈಟ್ನಿಂಗ್, ಗುಡುಗು ಸಹಿತ ಮಳೆ ಬರುತ್ತೆ ಅನ್ನೋ ಮಾಹಿತಿ ಇದೆ. ಸೊ ಹಾಗಾಗಿ ಎಷ್ಟು ಪ್ರಿಪೇರ್ ಆಗಿರಬೇಕು, ಹೇಗಿರುತ್ತೆ ನಾಳೆಯಿಂದ? ಖಂಡಿತ ಹೌದು, 18ನೇ ತಾರೀಕಿನ ನಂತರ ರಾಜ್ಯದಲ್ಲಿ ಮತ್ತೆ ಮಳೆ ಇದೆ ಅನ್ನೋದನ್ನ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆ ಕೊಟ್ಟಿದೆ. ಸೊ ರಾಜ್ಯದ ನಾನಾ ಭಾಗಗಳಲ್ಲಿ ಏನು ಗುಡುಗು ಸಹಿತ ಮಳೆ, ಜೊತೆಗೆ ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಬಟ್ ಬೆಂಗಳೂರಿನ ಮಟ್ಟಿಗೆ ಹಗುರದಿಂದ ಸಾಧಾರಣ ಮಳೆ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಸೊ ಹಗುರದಿಂದ ಸಾಧಾರಣ ಮಳೆಗೆ ಬೆಂಗಳೂರು ಜನ ಇಷ್ಟೊಂದು ಗಾಬರಿ ಆಗಿದ್ದಾರೆ ಅಂತಂದ್ರೆ, ಇನ್ನು ಮಳೆ ತುಂಬಾ ಜೋರಾದ್ರೆ ಇನ್ಯಾವ ರೀತಿ ಏನು ಪರಿಸ್ಥಿತಿ ಆಗ್ಬೋದು ಅಂತ ನಾವು ಅನ್ಕೋಬಹುದು. ಆದ್ರೆ ಇದ್ರ ಜೊತೆ ಮತ್ತೊಂದು ಗಮನಿಸ್ಬೇಕು ನಾವು, ಸೋಮವಾರ ದಿನ ಬೆಳಿಗ್ಗೆ ಅಂತ ಬಂದಾಗ ಹೆಚ್ಚಿನ ಜನ ಮತ್ತು ವಾಹನಗಳ ಓಡಾಟ ಇರುತ್ತೆ. ಅದ್ಯಾವುದು ಇವಾಗ ಕಾಣಿಸ್ತಾ ಇಲ್ಲ, ಇದೆಲ್ಲದಕ್ಕೂ ಮಳೆನೇ ಕಾರಣ. ಸೌಮ್ಯ, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಗಾಗಿ. ಇನ್ನು ನೇರವಾಗಿ ಉತ್ತರ ಕರ್ನಾಟಕದ ಭಾಗದತ್ತ ನೋಡೋಣ. ಮಳೆ ಕಮ್ಮಿ ಆಗ್ತಾ ಇದೆ ಅಲ್ಲಿ ನಿಜ, ಆದರೆ ಪ್ರವಾಹ ಮಾತ್ರ ಕಿತ್ತು ತಿಂತಾ ಇದೆ. ಜನಪ್ರತಿನಿಧಿಗಳಿಗೆ ಚೆಲ್ಲಾಟ, ಜನರಿಗೆ ಮಾತ್ರ ಪ್ರಾಣ ಸಂಕಟ. ಸಮಸ್ತವು ಅಂದರೆ ಎಲ್ಲವೂ ಕೂಡ ನೀರು ಪಾಲು, ಉಳಿದಿರೋದು ಬರೀ ಪ್ರಾಣ ಮಾತ್ರ. ಈ ಹೊತ್ತಿನ ಸ್ಪೆಷಲ್ ಉತ್ತರ ತತ್ತರ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ವರ್ಷ ಪ್ರವಾಹ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿತ್ತು, ತೊಂದರೆ ಕೊಟ್ಟಿತ್ತು. ಈ ಬಾರಿ ಡಬಲ್, ಒಂದ್ ಕಡೆ ಪ್ರವಾಹ, ಇನ್ನೊಂದು ಕಡೆ ಜೋರು ಮಳೆ. ಈಗೇನೋ ಮಳೆ ಪ್ರಮಾಣ ತಗ್ಗಿದೆ ನಿಜ, ಆದರೆ ಪ್ರವಾಹದ ಭೀತಿ ಇದೆಯಲ್ಲ ಅಷ್ಟು ಈಸಿ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಮತ್ತೆ ಮಳೆ ಭೀತಿ. ಮಳೆ ಮುಗಿದು ನೆರೆಯ ಅಬ್ಬರ ಶುರುವಾಗಿತ್ತು, ಈಗ ಮತ್ತೆ ಮಳೆ ಆರಂಭ ಆಗುತ್ತೆ ಅಂತೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.
ಕರ್ನಾಟಕದಲ್ಲಿರುವ ಎಲ್ಲ ಜಲಾಶಯಗಳು ಭರ್ತಿ, ಕರ್ನಾಟಕದಲ್ಲಿರುವಂತಹ ಎಲ್ಲ ಕೆರೆಗಳು ಕಂಪ್ಲೀಟ್, ಏನೇನು ಹೇಳಬೇಕು ಎಲ್ಲವೂ ಕೂಡ ಭರ್ತಿ. ಸೊ ಹಾಗಾಗಿ ಯಾವ ಮಟ್ಟದ ಮಳೆ ಬರ್ತಿದೆ, ಯಾವ ಮಟ್ಟದ ನೀರು ಒಳಹರಿವು ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಬೇಕು. ಅದರ ಜೊತೆ ಜೊತೆಗೆ ಮಹಾರಾಷ್ಟ್ರದ ಡ್ಯಾಮ್ಗಳಿಂದ ಭಾರಿ ಪ್ರಮಾಣದ ನೀರು, ಅನುಮಾನನೇ ಇಲ್ಲ, ಕೃಷ್ಣಾ, ಭೀಮಾ ಎಲ್ಲ ನದಿಗಳು ಕೂಡ ತುಂಬ ಹರಿತಾ ಇದೆ. ಇದರಿಂದ ಉತ್ತರ ಕರ್ನಾಟಕದ ಕಲಬುರಗಿ, ರಾಯಚೂರು, ವಿಜಯಪುರ, ಯಾದಗಿರಿ ಈ ಎಲ್ಲ ಭಾಗದಲ್ಲೂ ಕೂಡ ಮತ್ತೆ ಆ ನಾಲ್ಕು ಜಿಲ್ಲೆಗಳಲ್ಲಿ ಮೂರ್ನಾಲ್ಕು ದಿನ ಮಳೆ ಕಾಡುತ್ತೆ ಅನ್ನೋ ಫೋರ್ಕಾಸ್ಟ್. ರಾಜ್ಯದಲ್ಲಿ ಮತ್ತೆ ಭಾರೀ ಮಳೆಯ ನಿರೀಕ್ಷೆ, ಮುಂದಿನ 24 ಗಂಟೆಯಲ್ಲಿ ಆತಂಕಕಾರಿ ಎಂದರು ಕಲಬುರಗಿಯ ಜಿಲ್ಲಾಧಿಕಾರಿಗಳು. ಭೀಮಾ ನದಿ ಪ್ರದೇಶದಲ್ಲಿ ಭಾರೀ ಆತಂಕ ಇದೆ. ರಕ್ಷಣಾ ಕಾರ್ಯಕ್ಕೆ ಇದೀಗ ಅರೆ ಸೇನಾ ಪಡೆಗಳು ಸನ್ನದ್ಧರಾಗಿದ್ದಾರೆ. ನೀವು ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಇದೆಲ್ಲವೂ ಕೂಡ ಉತ್ತರ ಕರ್ನಾಟಕ ಭಾಗ. ಬೆಳಗಾವಿ, ಕಲಬುರಗಿ, ವಿಜಯಪುರ, ರಾಯಚೂರು, ಕೊಪ್ಪಳ, ಬೀದರ್, ಗುಲ್ಬರ್ಗಾ ಈ ಥರ ಎಲ್ಲ ಭಾಗದಲ್ಲೂ ಕೂಡ ಜೋರು ಮಳೆ. ಮಳೆಯ ಜೊತೆಗೆ ಆ ಭಾಗದಲ್ಲಿ ಒಂದು ಕಡೆ ಹರಿತಿರುವಂತಹ ಪ್ರವಾಹ, ಎಲ್ಲ ಅಣೆಕಟ್ಟೆಗಳು, ಅದು ನಾರಾಯಣಪುರ ಜಲಾಶಯದಿಂದ ಹಿಡಿದು ಎಲ್ಲ ಕಡೆ ಆಲಮಟ್ಟಿಯಿಂದ ಹಿಡಿದು ಎಲ್ಲ ಜಲಾಶಯಗಳು ತುಂಬಿ ನೀರು ಹೊರಗೆಬಿಟ್ಟಿದ್ದಾರೆ. ಹಾಗಾಗಿ ಆ ಎಲ್ಲ ಗ್ರಾಮಗಳು, ಸಿಟಿ ಎಲ್ಲ ಕಡೆ ಕೂಡ ನೀರು ನೀರು ನೀರು. ಇದ್ರ ಜೊತೆಗೆ ಒಂಚೂರು ಮಳೆ ನಿಲ್ತಪ್ಪ ಪ್ರವಾಹದ ಕಥೆ ಏನಾದರೂ ಕಡಿಮೆ ಆಗುತ್ತಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈಗ ಮತ್ತೆ ಅಲರ್ಟ್ ಘೋಷಣೆ ಆಗಿದೆ, ಮತ್ತೆ ಜೋರು ಮಳೆ ಬರುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾಗಿ ತುಂಬ ಹುಷಾರಾಗಿರಬೇಕು. ಸಣ್ಣ ಬ್ಯಾರೇಜ್ನಿಂದ ಮತ್ತಷ್ಟು ಹೊರಹರಿವಾಗ್ತಾ ಇದೆ ಅನ್ನೋದು ಬಹಳ ಆತಂಕಕಾರಿ. ಭೀಮಾ ನದಿಯಲ್ಲಿ ಪ್ರವಾಹ ತಗ್ಗಿದ್ರು ಕೂಡ ಆತಂಕ ಇದೆ. ಕಲಬುರಗಿ ಅಫಜಲ್ಪುರದ ಸಣ್ಣ ಬ್ಯಾರೇಜ್ ಇದು ಬ್ರೇಕಿಂಗ್ ನ್ಯೂಸ್. ನಾನಾಗಲೇ ಅದನ್ನೇ ಮೆನ್ಷನ್ ಮಾಡಿದ್ದು, ಆಲಮಟ್ಟಿ ತುಂಬಿದ್ರೆ ನೇರವಾಗಿ ಅದು ನಾರಾಯಣಪುರ ಜಲಾಶಯದ ಕಡೆ ಬರುತ್ತೆ, ಅಲ್ಲಿ ತುಂಬಿದ್ರೆ ಇನ್ನು ಬ್ಯಾರೇಜ್ಗಳಿಗೆ ಹೋಗ್ತಾ ಇರುತ್ತೆ ಸಣ್ಣ ಬ್ಯಾರೇಜ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಭೀಮಾ ನದಿ ತೀರದಲ್ಲಿ 9 ಲಕ್ಷ ಜನರ ಬದುಕು. ಓ, ಸರ್ಕಾರ, ಜನಪ್ರತಿನಿಧಿಗಳು ಗಮನ ಹರಿಸ್ಬೇಕು. ನಾವು ಪದೇ ಪದೇ ಈ ಮಾತನ್ನು ಹೇಳ್ತಿದ್ದೀವಿ, ಗೊತ್ತಿಲ್ಲ, ಈಗಲಾದರೂ ಎಚ್ಚೆತ್ಕೊಳ್ಬೇಕು. ಇವತ್ತು ಕೂಡ ಮುಂದುವರಿಯುತ್ತೆ ಸಂತ್ರಸ್ತರ ರಕ್ಷಣೆ. ಜಿಲ್ಲೆಯಲ್ಲೇ ಕೂಡ ಬೀಡು ಬಿಟ್ಟಿದ್ದಾರೆ ಸೇನಾಪಡೆಗಳು. ಮಹಾರಾಷ್ಟ್ರದಲ್ಲಿ ಮಳೆ ಪ್ರಮಾಣ ಅಲ್ಪ ಇಳಿಕೆ ಆಗಿದೆ ನಿಜ, ಆದರೂ ಕೂಡ ಭೀಮಾ ನದಿಯ ಒಳಹರಿವಿನಲ್ಲಿ ಏರಿಕೆ ಕಾಣಿಸ್ತಾ ಇದೆ. ಯಾಕೆಂದರೆ ಡ್ಯಾಮ್ನಲ್ಲಿ ನೀರು ಅವರು ಆಚೆಗೆ ಬಿಡಲೇಬೇಕು, ಬಿಕಾಸ್ ಅವ್ರು ಖಾಲಿ ಇಟ್ಕೊಳ್ಳೇಬೇಕು, ಹಾಗಾಗಿ ಅದನ್ನು ಬಿಟ್ಟೇ ಬಿಡ್ತಾರೆ. ಎಲ್ಲ ಡ್ಯಾಮ್ಗಳಾದರೂ ಅಷ್ಟೇ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಲಕ್ಷಾಂತರ ಜನ. ಕರೆಕ್ಷನ್ ಮಾಡೋಣ, ಸಾವಿರಾರು ಜನ ಅಲ್ಲ ಈ ಕತೆ, ಲಕ್ಷಾಂತರ ಜನ. ನೀವು ಎಲ್ಲಿ ಕ್ಯಾಮ್ರಾ ಇಟ್ಟು ಯಾವ ಊರು ಯಾವ ಹಳ್ಳಿ ಕಡೆ ಆ ಎಲ್ಲ ಜಿಲ್ಲೆಗಳಲ್ಲಿ ಇಟ್ಟರು ಕೂಡ ಅನುಮಾನ ಇಲ್ಲದೆ 5 ಅಡಿ ಮೇಲೆ ನೀರು ಇದ್ದೇ ಇರುತ್ತೆ. ಎಲ್ಲೋ ಕಡಿಮೆ 2 ಅಡಿ ನೀರು ಇರೋದು, 5 ಅಡಿ 6 ಅಡಿ ನೀರಿಲ್ಲದೆ ಕಡಿಮೆ ಇನ್ನೆಲ್ಲೂ ಇಲ್ಲವೇ ಇಲ್ಲ. ಪ್ರವಾಹ ಬಂತು, ಇನ್ನೂ ನೀರು ಹೆಚ್ಚಾಯಿತು ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಆತಂಕ ಅಂತೂ ಗ್ಯಾರಂಟಿ ಇದೆ. ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆಯಿಂದ ಪ್ರವಾಹ ಹಾಗೂ ಅತಿವೃಷ್ಟಿ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಳೆಯಿಂದ ಆಗಿರುವಂತಹ ಹಾನಿಗೆ ವಾಸ್ತವಿಕ ಪ್ರಮಾಣ ಎಷ್ಟು ಅಂತ ಮೊನ್ನೆ ಹೇಳಿದರು ಕೂಡ, 3 ಲಕ್ಷ ಹೆಕ್ಟೇರು ಹಿಂಗೆಲ್ಲ ಹೇಳಿದರು. ಈಗ ವಾಸ್ತವಿಕವಾಗಿ ಎಷ್ಟಿದೆ ಅಂತ ನೀವು ನೋಡ್ತಿರುವಂತಹ ಇದು ಕಳೆದ ಬಾರಿ ಅವರು ಹೋದಾಗ ವೈಮಾನಿಕ ಸಮೀಕ್ಷೆ ಆಗಿತ್ತು. ಈ ಬಾರಿ ಮತ್ತೆ ವೈಮಾನಿಕ ಸಮೀಕ್ಷೆಗೆ ಮುಂದಾಗಿದ್ದಾರೆ ಮುಖ್ಯಮಂತ್ರಿಗಳು. ಈಗಾಗಲೇ ಸೆಂಟ್ರಲಿಂದ ಸಹಾಯಕ್ಕೆ ಕೋರಿದ್ದಾರೆ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದರು ಮೊನ್ನೆ. ಅದು ಎಷ್ಟು ಅನ್ನೋದು ಗೊತ್ತಾಗಬೇಕಲ್ಲ. CM ಇದೇ ನಾಳಿದ್ದು ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾರಂತೆ. ಕಲಬುರಗಿ, ಯಾದಗಿರಿ, ವಿಜಯಪುರ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾರೆ. ಎಲ್ಲಿ ನೋಡಿದರಲ್ಲಿ ಮೊನ್ನೆ ಕೂಡ ಸಾಧ್ಯ ಆದರೆ ನನ್ನ ಕೊಲೀಗ್ಸ್ ಮೊನ್ನೆ ಒಂದು ಡ್ರೋನ್ ವಿಜುವಲ್ ಹಾಕಿದ್ವಿ ನಾವು ಎಕ್ಸ್ಕ್ಲೂಸಿವ್ ಆಗಿ, ಆ ಭಾಗದಲ್ಲೆಲ್ಲ ಎಷ್ಟು ಮಟ್ಟಿಗೆ ನೀರಿದೆ ಅಂತ ಅದನ್ನು ಮತ್ತೆ ಪ್ಲೇ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ. ಎಲ್ಲಿ ನೋಡಿದ್ರು ನೀರು, ಅಯ್ಯೋ ಬಲಭಾಗದಲ್ಲಿ ನೋಡಿ ಆ ಮನುಷ್ಯ ಅಲ್ಲಿ ನಿಂತಿದ್ದಾನೆ ಕುದ್ಕೆ ತನಕ ನೀರು ಅಂದರೆ ಅಯ್ಯೋ ಶಿವನೇ, ಇನ್ನು ಹೆಂಗೆ ಅಲ್ಲಿ ಬಾಳಕ್ಕೆ ಸಾಧ್ಯವೇ ಇಲ್ಲ. ಇನ್ನೊಂದು 10 ದಿನ 15 ದಿನ ಅದು ತಗ್ಗಬೇಕು, ಯಾವುದೇ ಡ್ಯಾಮಿಂದ ನೀರು ಬರಬಾರ್ದು, ಮಳೆ ಬರಬಾರ್ದು, ಬಿಸಿಲಿರಬೇಕು, ಆವಾಗಷ್ಟೇ ಯೋಚನೆ ಮಾಡ್ಬೋದು. ಇನ್ನು ಎಲ್ಲ ಕಡೆ ಕೂಡ ಮಳೆ ಮಳೆ ಮಳೆ. ಎಲ್ಲ ನೀರ ಸುದ್ದಿಗಳನ್ನು ನಿರಂತರವಾಗಿ ನಾವಂತೂ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ ನಮ್ಮ ವೆಬ್ಸೈಟಲ್ಲಿ. ನೀವು ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ, ಅದು news18kannada.com. ಪ್ರತಿಯೊಂದು ಸುದ್ದಿಯನ್ನು ಕೂಡ
ನಾವು ನಿಮ್ಮ ಗಮನಕ್ಕೆ ತರ್ತಾನೆ ಇರ್ತೀವಿ. ನ್ಯೂಸ್ ಮುಂದುವರಿತು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತು. ಇಂದ ಭಾರಿ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇದೆ. ಈ ನೀರು ರಾಯಚೂರು ತಾಲೂಕಿನ ಕಾಡ್ಲೂರು ಬಳಿ ಕೃಷ್ಣಾ ನದಿಗೆ ಸೇರ್ತಿರೋದ್ರಿಂದ ಪ್ರವಾಹ ಹೆಚ್ಚಾಗ್ತಾ ಇದೆ, ಆ ಗ್ರಾಮಗಳಿಗೆ ನೀರು ನುಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಗುರುಜಾಪುರ ಗ್ರಾಮಸ್ಥರನ್ನ ಶಿಫ್ಟ್ ಮಾಡ್ತಿದ್ದಾರೆ. ಜಿಲ್ಲಾಡಳಿತದವರು 4 ದಿನಗಳಿಂದ ಅವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಆದರೆ ಗ್ರಾಮಸ್ಥರು ಮಾತ್ರ ಊರು ಬಿಟ್ಟು ಹೋಗೋದಕ್ಕೆ ಯಾರೂ ಒಪ್ತಾನೆ ಇಲ್ಲ. ಯಾಕೆಂದರೆ ಅವರು ಸಾಕಿರುವಂಥ ಜಾನುವಾರುಗಳಿದೆ, ಅದನ್ನು ಬಿಟ್ಟು ಹೋಗೋದಕ್ಕೆ ನಾವು ರೆಡಿ ಇಲ್ಲ ಅಂತ ಬಸ್ ತೊಗೊಂಬಂದಿದ್ದಾರೆ. ಜಿಲ್ಲಾಡಳಿತದವರು ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದಾರೆ. ತಹಸೀಲ್ದಾರ್ ಅವರು ಬಂದರು, ಎಲ್ಲರ ಜೊತೆ ಮಾತಾಡ್ತಿದ್ದಾರೆ ಅಧಿಕಾರಿಗಳು. ಈ ಮಧ್ಯೆ ನಿನ್ನೆ ಸೇನಾ ಹಾಗೂ NDRF ತಂಡ ಕೂಡ ಭೇಟಿ ಕೊಟ್ಟಿದ್ದಾರೆ. ಇವತ್ತು ಒತ್ತಾಯಪೂರ್ವಕವಾಗಿ ಸ್ಥಳಾಂತರಿಸುವಂತಹ ಸಾಧ್ಯತೆಗಳಿದೆ ಅನ್ನೋ ಮಾಹಿತಿ ಇದೆ. ಈ ಬಗ್ಗೆ ನನ್ನ ಸಹೋದ್ಯೋಗಿ ರಾಯಚೂರಿನ ಕಲೀಗ್ ಶರಣಪ್ಪ ಬಾಚಲಾಪುರ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಕೃಷ್ಣಾ ನದಿಯಲ್ಲಿ ಈಗ ಅಬ್ಬರ ಹೆಚ್ಚಾಗ್ತಾ ಇದೆ. ಭೀಮಾ ನದಿಯಿಂದ ಸುಮಾರು 8 ಲಕ್ಷ ಕ್ಯೂಸೆಕ್ ನೀರು ಈಗ ಕೃಷ್ಣಾ ನದಿಗೆ ರಾಯಚೂರು ತಾಲೂಕಿಗೆ ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಈಗ ಕೆಲವು ಗ್ರಾಮಗಳನ್ನು ಸ್ಥಳಾಂತರ ಮಾಡುವಂಥ ಎಲ್ಲ ಸಿದ್ಧತೆಗಳು ನಡೆದಿವೆ. ಈಗಾಗಲೇ ಏನು ನಾವಿರೋದು ರಾಯಚೂರು ತಾಲೂಕಿನ ಗುರ್ಜಾಪುರ ಅಂತ ಗ್ರಾಮದಲ್ಲಿದ್ದೇವೆ. ಗುರ್ಜಾಪುರ ಗ್ರಾಮದಲ್ಲಿ ಈಗಾಗಲೇ 3 ದಿನಗಳಿಂದನೂ ಅಧಿಕಾರಿಗಳು ಸ್ಥಳಾಂತರ. ಆದರೆ ಈಗ ಇಲ್ಲಿ ನೀರು ದೂರ ಇರುವ ಕಾರಣಕ್ಕಾಗಿ ಇಲ್ಲಿ ಜನ ಅಲ್ಲಿ ಬರೋದಕ್ಕೆ ಸಿದ್ಧವಾಗಿದ್ದಿಲ್ಲ. ಆದರೆ ಇನ್ನೂ ನೀರು ಇವತ್ತು ಅಥವಾ ನಾಳೆಗೆ ಇನ್ನೂ ಎಷ್ಟು ಬರುವಂಥ ಸಾಧ್ಯತೆ ಇದೆ ಈಗ ನಾವು ಇನ್ನೊಂದು ಕಡೆ ತೋರಿಸ್ತಾ ಇದ್ದೇವೆ. ಈಗ ಗುರ್ಜಾಪುರದಿಂದ ಸ್ವಲ್ಪ ದೂರದಲ್ಲಿ ಈಗ ನೀರಿದೆ, ಅದು ಒಂದೆಡೆ 8 ಲಕ್ಷ ಬಿಟ್ಟರೆ ಇದು ಹಿನ್ನೀರಾಗಿ ಇಲ್ಲಿಗೆ ಬರುವಂಥ ಎಲ್ಲ ಸಾಧ್ಯತೆಗಳಿವೆ ಅನ್ನುವಂಥ ಕಾರಣಕ್ಕಾಗಿ ಜಿಲ್ಲಾಡಳಿತ ಈಗಾಗಲೇ ಅದನ್ನು ಸ್ಥಳಾಂತರಿಸುಗಳಂತ ಇದೆ. ಸುಮಾರು 200 ಕುಟುಂಬ ಗುರ್ಜಾಪುರದಲ್ಲಿರುವಂಥ 200 ಕುಟುಂಬಗಳನ್ನು ಸ್ಥಳಾಂತರಿಸೋಕ್ಕೆ ಬಂದಿದೆ. ಇವತ್ತು ಏನು ಈ ಮೊದಲು ಸುಮಾರು 3 ಬಸ್ಗಳಲ್ಲಿ ಇಲ್ಲಿ ನಿಂತುಕೊಂಡಿದ್ದರು. ಆದರೆ ಈಗ ತುರ್ತು ಪರಿಸ್ಥಿತಿ ಇರುವುದರಿಂದ ಸುಮಾರು 13 ಬಸ್ಗಳನ್ನು ಇಲ್ಲಿ ನಿಲ್ಲಿಸಲಾಗಿದೆ. ಈ 13 ಬಸ್ಗಳಲ್ಲಿ ಇವರನ್ನು ಯದ್ಲಾಪುರದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಬೇಕು ಅನ್ನುವಂಥ ಎಲ್ಲ ಸಿದ್ಧತೆ ಇದೆ. ಆದರೆ ಈ ಗ್ರಾಮಸ್ಥರು ಹೇಳೋದ ಪ್ರಕಾರ ಏನಂತೇಳಿದರೆ, ಇಲ್ಲಿ ನಾವು ದನಕರಗಳನ್ನು ಬಿಟ್ಟು ಇಲ್ಲಾಗಲೇ ಇದ್ದೇವೆ ಮತ್ತು ಕಳೆದ ವರ್ಷನೂ ಹೋದಾಗ ನಮಗೆ ಯಾವುದೇ ಮೂಲಭೂತಿಲ್ಲ ಮತ್ತು ನಮಗೆ ಹಿಂದೆ ಏನು 2009ರಲ್ಲಿ ಆಗಿರುವಂಥ ನೆರೆ ಇದರಲ್ಲಿ ಕಟ್ಟಿರುವಂಥ ಮನೆಗಳನ್ನು ಸಹ ನೀಡಲಿಲ್ಲ. ಎಲ್ಲ ಕಾರಣಕ್ಕಾಗಿ ನಾವು ಬಿಟ್ಟು ಹೋಗೋದು ಯಾಕೆ, ಇನ್ನೂ ನದಿ ದೂರ ಇರದೆ ಈಗ ಯಾಕೆ ನಮ್ಮ ಸ್ಥಳಾಂತರ ಮಾಡ್ತೀವಿ ಅನ್ನೋಂಥ ಸಿದ್ಧತೆ ಇದ್ದರು. ಆದರೆ ಇವತ್ತು ಮಿಲಿಟ್ರಿ ಮತ್ತು NDRF ತಂಡ ಸಹ ಗ್ರಾಮಕ್ಕೆ ಭೇಟಿ ನೀಡಿ ಇಲ್ಲಿ ಸ್ಥಳಾಂತರಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈಗ ನಮ್ಮೊಂದಿಗೆ ಒಂದಿಷ್ಟು ಇಲ್ಲಿ ಜನ ಇದ್ದಾರೆ, ಅವರು ಈ ಗ್ರಾಮವನ್ನು ಹೋಗ್ತಾರೋ ಅಥವಾ ಇಲ್ಲೇ ಇರ್ತಾರೋ ಏನೋ ಅಂತ. ಅಮ್ಮ, ಈಗ ಗ್ರಾಮವನ್ನು ಸ್ಥಳಾಂತರ ಬಿಟ್ಟು ಹೋಗುವಂಥ ಹೊರಗಡೆ ಹೋಗಂತಾರೆ, ನೀವು ಹೋಗ್ತೀರೋ ಇಲ್ಲ? ಎಕ್ಕಡೆ ಹೋಗಮ್ರಿ, ಈಗ ಅದು ಕೊರೋನ ಬಂದದಂತ ಹೇಳ್ತಾರಲ್ರಿ, ಮತ್ತೆ ಎಲ್ಲಿ ಹೋಗಿರಮ್ಮ ನಾವು ಮಂದ್ಯಾಗ ಹೋಯ್ಕೇಸಿ ನಾವೆಲ್ಲ ಇಲ್ಲ ಇರ್ತೀವಿ ಕಡೆ ಒಂಟಿಗೆ ಎಲ್ಲ ದೂರನ್ನು ಮಾಡ್ಕೊಂತ ಇರ್ತೀವಿ ಕಡೆ. ಈಗ ನೀರು ಹತ್ತಿರ ಬರ್ತಾ ಇದೆ ಅಮ್ಮ, ರೋಡಿನ ತನಕ ಬಂದಿವಿ, ರೋಡ್ ಎಲ್ಲ ಅರಿ ಬಿದ್ದಿದ್ದು ನೀರು ರೋಡಿನ ಮೇಲೆ. ಹೋಗಿ ದೇರ್ಕಲ್ದಾಗ ಹಾಕಿದ್ರು ನಮ್ಮನ್ನು ಹೋಗಿ ಅಲ್ಲೇ ಇದ್ದು 1-8 ದಿನದ್ದು ಮತ್ತೆ ನಮ್ಮ ಮನೆ ಊರಿಗೆ ನಾವು ಸೇರ್ಕೊಂಡ್ವಿ. ಈಗ ಅದನ್ನ ಒಳಗೆ ಬಂದಾಗ ಮತ್ತೆ ಅಲ್ಲೇ ಹಾಕ್ತಾರೆ, ಮತ್ತೆ ಇಲ್ಲೇ ಊರಿಗೆ ಸೇರಿಸ್ತಾರೆ, ಮತ್ತೆ ನಮ್ಗೆ ಅದೇ ಪರಿಸ್ಥಿತಿ. ನಮಗೆ ಯಾರೇನು ಮನೆಗಳು ಶಿಫ್ಟ್ ಮಾಡೋದಿಲ್ಲ, ಊರನ್ನು ಶಿಫ್ಟ್ ಮಾಡೋದಿಲ್ಲ. ಅಣ್ಣ, ಈಗ ಅಧಿಕಾರಿಗಳು ಬಂದು ಈಗ ನಿಮ್ಮನ್ನು ಸ್ಥಳಾಂತರ ಮಾಡಬೇಕು ಅಂತಾರೆ, ಈಗ ಸ್ಥಳಾಂತರ ಮಾಡಿ ಒತ್ತಾಯ ಮಾಡೋನು ಅಂತಾರೆ, ಯಾಕಂತ ಹೇಳಿದ್ರೆ ನೀರು ಬರ್ತಾ ಅಪಾಯ ಇರುತ್ತೆ, ಬಿಟ್ಟು ಹೋಗ್ರಿ ಅಂತಾರೆ. ಬಿಟ್ಟು ಹೋದ್ರೆ ಏನೇನು ಸಮಸ್ಯೆ? ಈಗ ನೋಡ್ರಿ, ಈಗ ದನ ಕರ ಇದಾವೆ, ಈಗ ದನ ಕರ ಬೆಳೆ ಎಲ್ಲ ಕಲಸ ಸತನ ಸತ್ತ, ಈಗ ಬಿಟ್ಟು ಹೋಗಂತ ಯಾರಿಲ್ಲ. ಈಗ ಬಿಟ್ಟು ಹೋದ್ರೆ ಕಡೆ ಬಯಲಿ ಇದ್ದವರು ಅಂತೂ, ಈಗ ನಾವು ಬಿಟ್ಟು ಹೋಗ್ತೀವಿ ಬಿಡು, ದನ ಕರ ಬಿಟ್ಟು ಕೇಸಿ ಹಾಕಡೋಮ್. ಈಗ ದನ ಕರ ಹೊಡ್ಕೊಂಡು ಹೋಗ್ಬೇಕು, ಈಗ ಹೊಡ್ಕೊಂಡು ಕೇಸಿ ಎಲ್ಲ ಅಕ್ಕಪಕ್ಕ ಎಲ್ಲ ಇದು ಮಾಡಿ ಕೇಸಿ ಊರು ಬಿಟ್ಟನ ಹೋಗಿ ಕೇಸಿ ಎಲ್ಲ ಮಾಡ್ಕೊಂತಿದ್ದೀವಿ. ಎಲ್ಲ ದನ ಕರ ಕಟ್ಟಿಕೊಂಡು ಪಾಬಂದ ಮಾಡ್ಕೋಬೇಕು. ಈಗ ಕುಲ್ಲ ಬಿಟ್ಟು ಹೋದ್ರೆ ಹೊಲ ಯಾರ್ದಾದ್ರೆ ಬೆಳೆ ಎಲ್ಲ ದಕ್ಕಂಗಿಲ್ಲ, ಈಗ ಬೆಳೆ ಅಂತೂ ಎಲ್ಲ ಲಾಸ್ ಆಗ್ತದೆ. ಏನಂತೇಳಿದರೆ, ಈಗಾಗಲೇ ನಾವು ಕಾರ್ಯಾಚರಣೆಗೆ ಆರಂಭಿಸಿದ್ದರೂ ಸಹ ಸ್ಥಳಾಂತರಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡು ಈ ಗ್ರಾಮಸ್ಥರು ಪಟ್ಟಿಡಿದ್ದಾರೆ. ನಮಗೆ ಶಾಶ್ವತ ಸ್ಥಳಾಂತರ ಮಾಡಿರಿ ಅನ್ನೋದಂತ ಇವರ ಬೇಡಿಕೆಯಾಗಿದೆ. ಜೊತೆಗೆ ಇಲ್ಲಿ ನಮ್ಮ ದನಕರಗಳನ್ನು ಬಿಟ್ಟು ಹೋಗೋದು ಕಷ್ಟ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ನಮ್ಮನ್ನು ಎಲ್ಲೋ ಒಂದು ಕಡೆ ಹಾಕಿ ಮತ್ತೆ ರೋಗ ಹಚ್ಚಿಕೊಳ್ಳುವಂಥ ಭೀತಿನೂ ಸಹ ಈ ಗ್ರಾಮಸ್ಥರಲ್ಲಿ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಸ್ಥಳಾಂತರದ ವಿಷಯ ಈಗ ಒಂದಿಷ್ಟು ಜಿಜ್ಞಾಸೆಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮೊಹಮ್ಮದ್ ಜಿಲಾನಿಯೊಂದಿಗೆ ಶರಣಪ್ಪ ಬಾಚಲಾಪುರ, News 18 ಕನ್ನಡ, ರಾಯಚೂರು. ಪ್ರತಿಕ್ಷಣದ ಎಲ್ಲ ಸುದ್ದಿಗಳನ್ನು ಕೂಡ ನಾವಂತೂ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನೀವು ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. News 18 ಕನ್ನಡ.com ವೆಬ್ಸೈಟ್ ವಿಸಿಟ್ ಮಾಡಿ ಪ್ರತಿ ಸುದ್ದಿಯೂ ಕೂಡ ನೀವು ಅಲ್ಲಿ ಅಕ್ಸೆಸ್ ಮಾಡ್ಬೋದು, ಪಡ್ಕೊಳ್ಬೋದು. ನ್ಯೂಸ್ ಮುಂದುವರಿಸ್ತೀನಿ, ಮಗದೊಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ಆಗಲೇ ನಿಮಗೆ ತೋರಿಸಿದೆ ರಾಯಚೂರು ಭಾಗ, ಬೇರೆ ಬೇರೆ ಕಡೆ ಕಲಬುರಗಿ ಭಾಗ ಹೇಗೆಲ್ಲ ಇದೆ ಅಂತ. ಇದೀಗ ಬಾಗಲಕೋಟೆಯಲ್ಲಿ ಕೂಡ ಮಳೆ ನಿಂತರೂ ತಪ್ತಾ ಇಲ್ಲ ಮಳೆಯ ಅವಾಂತರ. ಮೆಕ್ಕೆಜೋಳ ಬೆಳೆಯಲ್ಲಿ ಇನ್ನೂ ಇದೆ ಮೊಣಕಾಲುದ್ದ ನೀರು. ಓ, ನೀವು ನೋಡ್ತಿರುವಂಥ ವಿಷಯ ಹೋಯ್ತು ಕಂಪ್ಲೀಟಾಗಿ. ಮೆಕ್ಕೆಜೋಳ ಅಂದಾಜು 7800 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದಿದ್ರು, ನಿಲ್ತಾ ಇಲ್ಲ ಮಳೆ, ಜಲಗಾಹುತಿ ಆಗೋಗಿದೆ ಮೆಕ್ಕೆಜೋಳ ಬೆಳೆ. ಮತ್ತು ಮತ್ತಿಕಟ್ಟಿ ಗ್ರಾಮದಲ್ಲಿ 16 ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಅದರ ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಾ, ನಮ್ಗೆ ಯಾರು ಸಹಾಯ ಮಾಡಿ ಅಂತ ಅಂಗಲಾಸ್ತಿದ್ದಾರೆ ಅನ್ನದಾತರು.
ಇದೆಲ್ಲವೂ ಕೂಡ ಮೆಕ್ಕೆಜೋಳ ಕೊಯ್ಲಿಗೆ ಬಂದಿತ್ತು, ಬೆಳೆ ಈಗ ಕಂಪ್ಲೀಟಾಗಿ ಜಲಸಮಾಧಿ. ರೈತರು ಹೇಗೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ, ನನ್ನ ಸಹೋದ್ಯೋಗಿ ಅಲ್ಲಿ ಹೋಗಿ ಕಂಪ್ಲೀಟ್ ವಾಕ್ ಥ್ರೂ ಕಳಿಸಿದ್ದಾರೆ. ಬರೀನೋ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 4-5 ದಿನಗಳ ಹಿಂದೆ ಸುರಿದಿರತಕ್ಕಂಥ ಭಾರಿ ಮಳೆಗೆ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿರುವಂಥದ್ದು. ಸದ್ಯ ನಾವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮತ್ತಿಕಟ್ಟಿ ಗ್ರಾಮದಲ್ಲಿದ್ದೀವಿ. ಈಗ ನೀವು ದೃಶ್ಯದಲ್ಲಿ ನೋಡ್ಬೋದು, ಇದು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ಒಂದು ಹೊಲ. ಈ ಹೊಲದಲ್ಲಿರ್ತಕ್ಕಂಥ ಏನು ಮೆಕ್ಕೆಜೋಳ ಇದೆ ಸಂಪೂರ್ಣವಾಗಿ ಇವತ್ತು ಇನ್ನೂ ನೀರಿನಿಂದ ಕೂಡಿರುವಂಥದ್ದು. ಈಗ ತೆನಿ ಕೂಡ ಈ ನೀರು ನಿಂತಿರೋದ್ರಿಂದ ಅದು ಸರಿಯಾದ ರೀತಿ ಕಾಳು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಏನು ಮೆಕ್ಕೆಜೋಳ ಇದೆ ಇದು ಹಾನಿಯಾಗುವಂಥ ಸ್ಥಿತಿಗೆ ಬಂದು ತಲುಪಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಸದ್ಯ ಈಗ 7800 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಏನು ಈ ಒಂದು ಗೋವಿನ ಜೋಳ ಇದೆ ಅದು ಸಂಪೂರ್ಣವಾಗಿ ಹಾನಿಯಾಗಿದೆ ಅನ್ನುವಂಥದ್ದು ಕೂಡ ಈಗ ವರದಿ ಕೃಷಿ ಇಲಾಖೆ ಕೊಟ್ಟಿರುವಂಥದ್ದು. ಈಗ ನೀವು ದೃಶ್ಯದಲ್ಲಿ ನೋಡ್ಬೋದು, ಅದು ಒಂದು ಮೆಕ್ಕೆಜೋಳದ ತೆನೆ, ಅದು ಯಾವ ರೀತಿ ಈಗ ಹಾನಿಯಾಗಿದೆ ಅನ್ನುವಂಥದ್ದು ರೈತರು ಅದನ್ನು ನೋಡಿ, ಅದು ಯಾವ ರೀತಿ ಈಗ ಹಾನಿಯಾಗಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ಇವತ್ತು ಮತ್ತೆ ಅದು ತೆನೆ ಏನಿದೆ ಮೊಳಕೆ ಓಡುವಂಥ ಪರಿಸ್ಥಿತಿಗೆ ಬಂದು ತಲುಪಿದೆ. ಹೀಗಾಗಿ ರೈತರು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 2 ತಿಂಗಳಿಂದಲೂ ಕೂಡ ಇದೇ ರೀತಿಯ ಒಂದು ಮಳೆಯಾಗಿ ಸಾಕಷ್ಟು ಆಸ್ತಿಪಾಸ್ತಿ ಮತ್ತು ರೈತರು ಬೆಳೆದಂಥ ಬೆಳೆ ಹಾನಿಯಾಗಿತ್ತು. ಈಗ ನೋಡಿ ನೋಡ್ಬೋದು ದೃಶ್ಯದಲ್ಲಿ ಈ ಸಂಪೂರ್ಣವಾಗಿ ಇವತ್ತು ಏನು ಮೆಕ್ಕೆಜೋಳ ಇದೆ ಅಲ್ಲಿ ನೀರು ನಿಂತಿರುವಾಗಿ ಇದು ಹಳ್ಳ ಆದ ಹೋಗಿದೆ ಈ ಒಂದು ಜಮೀನಿನಲ್ಲಿ. ಹಾಗಾಗಿ ಹಳ್ಳದ ನೀರು ಇನ್ನೂ ನಿಂತಿದೆ. ಈ ಒಂದು ಪರಿಣಾಮವಾಗಿ ಇವತ್ತು ಏನು ಮೆಕ್ಕೆಜೋಳ ಏನಿದೆ ಅದು ಮೊಳಕೆ ಮತ್ತೆ ಹೊಡಿತಾ ಇರುವಂಥದ್ದು ಈಗ ನೀವು ನೋಡ್ಬೋದು ದೃಶ್ಯದಲ್ಲಿ. ಸಂಪೂರ್ಣವಾಗಿ ಸುಮಾರು 2 ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಏನು ಮೆಕ್ಕೆಜೋಳ ಜಮೀನಿದೆ ಅದು ಸಂಪೂರ್ಣವಾಗಿ ಇನ್ನು ನೀರಲ್ಲಿ ನಿಂತಿದೆ. ಈಗ ನೀವು ರೈತರು ಆ ಒಂದು ಹೊಲದಲ್ಲಿ ಅಡ್ಡಾಡ್ತಿದ್ದಾರೆ ಅದನ್ನು ನೋಡ್ಬೋದು, ಆ ನೀರಿನ ಪ್ರಮಾಣ ಎಷ್ಟಿದೆ ಅನ್ನೋದು. ಪ್ರಮುಖವಾಗಿ ಅವರು ರೈತರನ್ನ ಮಾತಾಡ್ಸೋಣ, ಈಗ ಎಷ್ಟು ಪ್ರಮಾಣದಲ್ಲಿ ಇದು ಹಾನಿಯಾಗಿದೆ, ಏನೇನು ಪರಿಸ್ಥಿತಿ ಇದನ್ನು ನೋಡಿದರೆ ನಮಗೆ ಭಾಳ ಕಷ್ಟ ಅನಿಸ್ತೈತೆ ರೀ. ಏನಾಗತ್ತೆ ನಮಗೆ ಭಾಳ, ಈಗ ಮಾಡಿದ್ದು ನಾವು ಮಾಡಿಕೊಂತ ಬಂದಿದ್ದು ಹೊಲ ಇದು, ಇದು ಎಷ್ಟು ಮಾಡಿದ್ರು ನಮಗೇನು ಭಾಳ ಇದಾಗೈತಿ ರೀ. ವರ್ಷಾನಗಟ್ಟಲೆ ದುಡಿದು ಎರಡು ಎತ್ತು ಹೆಣ್ಣರು ಮಕ್ಕಳು ಎಲ್ಲರೂ ಇದ್ರಾಗ ಭಾಳ ಇದನ್ನು ಮಾಡೀವಿ ನಾವು. ಅದಕ್ಕೆ ಇದರಿಂದ ನಿಮ್ಮ ಏನು ಮಾಡ್ತೀರೋ ನಿಮ್ಮ ಸರ್ಕಾರ ಏನು ಕೊಡ್ತೈತೆ ಕೊಡಿ. ಇದಿಷ್ಟು ಏನಂತಂದರೆ ರೈತರು ಹೇಳುವಂಥ ಮಾತು. ರಾಜಪ್ಪ ಬಂದಿದ್ದೀನಿ, ನ್ಯೂಸ್ 18 ಕನ್ನಡ ಬಾಗಲಕೋಟೆ. ಇಲ್ಲಿಗೆ ಮುಂಜಾನೆ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ಸುದ್ದಿಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.